ದಶಕಗಳ ಇತಿಹಾಸವಿರತಕ್ಕಂತಹ ಬಹಳಷ್ಟು ಕ್ರಿಕೆಟ್ ಚರಿತ್ರೆಯಲ್ಲಿ ನಮ್ಮ ದಾಖಲೆಗಳನ್ನು ಮಾತ್ರವಲ್ಲ ಅದೆಷ್ಟೋ ಕ್ರೀಡಾಭಿಮಾನಿಗಳ ಮನದಂಗಳದಲ್ಲಿ ಮನೆ ಮಾತಾಗಿರತಕ್ಕಂತಹ ಗತಕಾಲದ ವೈಭವವಾಗಿರುವಂತಹ ಈ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಇವತ್ತು ಅವಿಸ್ಮರಣೀಯ ಕ್ಷಣ. ಮಂಜುನಾಥ್ ಮಂಜು ದಯವಿಟ್ಟು ವೇದಿಕೆಯನ್ನು ಸೇರಿಕೊಳ್ಳಬೇಕು. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನವೆಂಬರ್ 28, 2021 ಈ ಆದಿತ್ಯವಾರ ದಿವಸ ಗೋರಿ ಯಂಗ್ ಬಾಯ್ಸ್ ಪಾಲಿಗೆ ಅಥವಾ ನಮ್ಮ ಈ ಗೋರಿ ಪರಿವಾರಕ್ಕೂ ಕೂಡ ಬಹಳಷ್ಟು ಅವಿಸ್ಮರಣೀಯ ಕ್ಷಣವೇ ಸರಿ. ಎಲ್ಲ ಹಿರಿಯ ಆಟಗಾರರನ್ನು ಒಟ್ಟು ಸೇರಿಸಿಕೊಂಡು ಒಂದು ಅದ್ಭುತವಾಗಿರುವಂತಹ ಸಂಗಮ ಗೋರಿ ಯಂಗ್ ಬಾಯ್ಸ್ ಇದರ ಸಂಗಮದಂತೆ ನಾವು ಸಮ್ಮಿಲನಗೊಂಡೆವು. ಅತ್ಯುತ್ತಮವಾಗಿರುವ ಕ್ರಿಕೆಟ್ ಆಟವನ್ನು ಕೂಡ ಆಡಿದೆವು. ಇದೀಗ ಸಮವಸ್ತ್ರ ಅನಾವರಣ ಕಾರ್ಯಕ್ರಮ ಹಾಗೂ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮೊಗದೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಮೊಟ್ಟ ಮೊದಲನೇದಾಗಿ ನಾವು ಸಮವಸ್ತ್ರ ಅನಾವರಣವನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ 2021-22 ಕ್ರೀಡಾ ವಾರ್ಷಿಕ ಇನ್ನೇನು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಂಗಳೂರಿನಲ್ಲಿ ಆರಂಭವಾಗಬೇಕಷ್ಟೇ. ಬರುವ ಡಿಸೆಂಬರ್ ಮೊದಲ ವಾರದಲ್ಲಿ ಆರಂಭವಾಗುತ್ತದೆ. ಒಂದು ಅತ್ಯುತ್ತಮ ಬೆಳವಣಿಗೆ ಎಂಬಲ್ಲಿ ಒಂದು ಮುನ್ಸೂಚನೆ ಎಂಬಂತೆ ಗೋರಿ ಯಂಗ್ ಬಾಯ್ಸ್ ಅದೇ ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗೊಂಡತಕ್ಕಂಥ ಮಾತಿಗೆ ಅನ್ವಯವಾಗುವ ಶೈಲಿಯಲ್ಲಿ ನಾವೆಲ್ಲ ಕೂಡ ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಉಮೇಶ್ ಕೋಟ್ಯಾನ್ ಅವರು ಒಂದೆರಡು ಶುಭಾಶಯ ಮಾತುಗಳಿಗಾಗಿ ತಮ್ಮನ್ನು ಎರಡು ಶುಭಾಶಯ ಮಾತುಗಳು ಸರ್ ಟೀಮ್ಗೊಂದು ಆಲ್ ದಿ ಬೆಸ್ಟ್ ಹೇಳುವುದಕ್ಕೋಸ್ಕರ ಒಂದೆರಡು ಮಾತುಗಳು. ಪ್ರಥಮವಾಗಿ ಇಂದಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ 21-22 ಸಾಲಿನ ಕ್ರೀಡಾ ಋತು ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ ಯಶಸ್ವಿಯಾಗಲಿ. ನಮ್ಮ ತಂಡ ಯಶಸ್ವಿಯಾಗಿ 21-22 ಸಾಲಿನ ಋತುವನ್ನು ಕಳೆಯಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಯುತ್ತೇನೆ. ಧನ್ಯವಾದಗಳು. ಶ್ರೀಯುತ ಉಮೇಶ್ ಕೋಟ್ಯಾನ್ ಅಧ್ಯಕ್ಷರು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ವೇದಿಕೆಗೆ ನಾವು ಇವತ್ತಿನ ನಮ್ಮ ವೀಕ್ಷಕ ವಿವರಣೆಗಾರರಾಗಿ ಆಗಮಿಸಿದಂತಹ ಒಂದು ಅದ್ಭುತವಾಗಿರುವ ಅಂತಾರಾಷ್ಟ್ರೀಯ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ನಮ್ಮ ಆತ್ಮೀಯ ಸನ್ಮಿತರಾಗಿರುವಂತಹ ಸತೀಶ್ ಸಾಲ್ನರನ್ನು ವೇದಿಕೆಗೆ ಪ್ರೀತಿಪೂರ್ವಕವನ್ನು ಬರಮಾಡಿಕೊಳ್ತಾ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ಜೊತೆಗೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ 2021-22 ಕ್ರೀಡಾ ವಾರ್ಷಿಕದ ಸಮವಸ್ತ್ರ ಅನಾವರಣ ಕಾರ್ಯಕ್ರಮ ಇದೀಗ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮೊದಲ ಸಮವಸ್ತ್ರವನ್ನು ಶ್ರೀತ ಉಮೇಶ್ ಕೋಟ್ಯಾನ್ ಅವರು ಗೋರಿ ಯಂಗ್ ಬಾಯ್ಸ್ ತಂಡದ ನಾಯಕನಾಗಿರುವ ಕರ್ಣ ಗೋರಿ ಅವರಿಗೆ ಹಸ್ತಾಂತರಿಸಲಿಕ್ಕಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಕರ್ಣ. ಸಮವಸ್ತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲವಾಗಿ ಸಮವಸ್ತ್ರ ಹಸ್ತಾಂತರ ನಡೀತಾ ಇದೆ. ಇಲ್ಲಿ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ಗೋರಿ ಯಂಗ್ ಬಾಯ್ಸ್ ತಂಡದ ನಾಯಕನಾಗಿರುವ ನೂತನ ನಾಯಕನಾಗಿರುವ ಕರ್ಣ. ಕಳೆದ ಬಾರಿ ಉಪನಾಯಕರಾಗಿದ್ದರು, ನಾಯಕರಾಗಿ ಈ ಬಾರಿ ಆಯ್ಕೆಯಾಗಿರುವ ಕರ್ಣ ಅವರಿಗೂ ಕೂಡ ಶುಭವಾಗಲಿ, ಅಭಿನಂದನೆಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಒಂದು
ಹಿರಿಯರೊಂದಿಗೆ ಹಿರಿಯರಾಗಿದ್ದುಕೊಂಡು ಕಿರಿಯರೊಂದಿಗೆ ಕಿರಿಯರಾಗಿ ಸಹಕರಿಸುವಂತಹ ನಮ್ಮ ಪ್ರವೀಣ್ ಬಂಟ್ವಾಲ್ ಮುಂದಿನ ಸಮವಸ್ತ್ರವನ್ನು ವಿತರಿಸಬೇಕು. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಗೋರಿ ಯಂಗ್ ಬಾಯ್ಸ್ ತಂಡದ ಉಪನಾಯಕನಾಗಿರುವ ಅನ್ಸಾರ್ ಗೋರಿ ಅನ್ಸಾರ್ ಅವರು ವೇದಿಕೆಗೆ ಬಂದು ಈ ಒಂದು ಸಮವಸ್ತ್ರವನ್ನು ಪ್ರವೀಣ್ ಬಂಟ್ವಾಲ್ ಅವರಿಂದ ಪಡ್ಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮುಂದಿನ ಸಮವಸ್ತ್ರವನ್ನು ಗುರುದತ್ ಗುರುವನ್ನವರು ವಿತರಿಸಬೇಕು. ಇದನ್ನು ಶವಾದ್ ಗೋರಿ ಯಂಗ್ ಬಾಯ್ಸ್ ಶವಾದ್ ಅವರು ಬಂದು ಇದನ್ನು ಪಡ್ಕೊಳ್ಳಬೇಕು ವೇದಿಕೆಯಿಂದ. ಜೊತೆಗೆ ಮುಂದಿನ ಸಮವಸ್ತ್ರವನ್ನು ಸೂರಜ್ ಬಜಿಲಕೇರಿ ಅವರು ವಿತರಿಸಬೇಕು ಪಡ್ಕೊಳ್ಳೋದಕ್ಕೋಸ್ಕರ. ಮುಂದಿನ ಸಮವಸ್ತ್ರವನ್ನು ಸಮ್ರಾಜ್ ಗೋರಿ ಯಂಗ್ ಬಾಯ್ಸ್ ಇವರು ಬಂದು ಪಡ್ಕೊಳ್ಳಬೇಕು. ಚಪ್ಪಾಳೆಯೊಂದಿಗೆ ಅವರಿಗೆ ಶುಭವನ್ನು ಹಾರೈಸಬೇಕು. ಖಂಡಿತವಾಗಿಯೂ ಎಲ್ಲ ಆಟಗಾರರು ಇಲ್ಲಿ ನಮ್ಮ ಸಮಕ್ಷಮತೆಯಲ್ಲಿದ್ದಾರೆ. 2021-22 ಸಾಲಿನ ಸಮವಸ್ತ್ರದ ವಿತರಣಾ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ನಡೀತಾ ಇದೆ. ಮುಂದಿನ ಸಮವಸ್ತ್ರವನ್ನು ಆನಂದ್ ಡಿಕುಣ್ಣ ಇವರು ವಿತರಿಸಬೇಕು. ನಮ್ಮ ಗೋರಿ ಯಂಗ್ ಬಾಯ್ಸ್ ತಂಡದ ಮಾಜಿ ಆಟಗಾರರು ಕೂಡ ಹೌದು. ಈ ಬಾರಿ ಅದನ್ನು ರಶೀದ್ ಗೋರಿ ಯಂಗ್ ಬಾಯ್ಸ್ ತಂಡದ ಬರುವ ಅತ್ಯುತ್ತಮ ಎಸೆತಗಾರ ರಶೀದ್ ಇವರಿಗೆ ಆನಂದ್ ಅನ್ನ ಇವರು ನೀಡ್ತಾ ಇದ್ದಾರೆ. ಒಂದು ಸಮವಸ್ತ್ರವನ್ನು ಶುಭವಾಗಲಿ. ಮುಂದಿನ ಸಮವಸ್ತ್ರವನ್ನು ಕರ್ಣ ಸೀನಿಯರ್ ಇವರು ವಿತರಿಸಲಿಕ್ಕಿದ್ದಾರೆ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ದ ಸ್ಟೈಲಿಶ್ ಹಾರ್ಡ್ ಹಿಟರ್ ಆಫ್ ಗೋರಿ ಯಂಗ್ ಬಾಯ್ಸ್ ಮಿಸ್ಟರ್ ದೀಪಕ್ ದೀಪಕ್ ಅವರ ವೇದಿಕೆ ಅಂತ ಬಂದು ಈ ಒಂದು ಸಮವಸ್ತ್ರವನ್ನು ಪಡ್ಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಶುಭಾಶಯಗಳು ದೀಪಕ್ ಅವರಿಗೂ ಕೂಡ. ಅದನ್ನು ಕರ್ಣ ಸೀನಿಯರ್ ಇವರು ಹಸ್ತಾಂತರಿಸಲಿಕ್ಕಿದ್ದಾರೆ. ಮುಂದಿನ ಸಮವಸ್ತ್ರವನ್ನು ನಮ್ಮ ವೀಕ್ಷಕ ವಿವರಣೆಗಾರರಾಗಿರುವ ಸತೀಶ್ ಸಾಲ್ಯಾನ್ ಅವರು ಹಸ್ತಾಂತರಿಸಬೇಕು. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಗೋರಿ ಯಂಗ್ ಬಾಯ್ಸ್ ತಂಡದ ಆಲ್ರೌಂಡರ್ ಆಶಿಕ್ ಆಶಿಕ್ ಅವರ ವೇದಿಕೆ ಅಂತ ಬಂದು ಈ ಒಂದು ಸಮವಸ್ತ್ರವನ್ನು ಪಡ್ಕೊಳ್ಳಬೇಕು ಕೇಳಿಕೊಳ್ತಾ ಇದ್ದೀನಿ. ಮುಂದಿನ ಸಮವಸ್ತ್ರವನ್ನು ನಮ್ಮ ತಂಡದ ಮ್ಯಾನೇಜರ್ ಆಗಿರುವಂತಹ ದಿನೇಶ್ ದಿನಣ್ಣ ಅವರು ನೀಡಬೇಕು. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪ್ರಜ್ವಲ್ ಬಂಟ್ವಾಲ್ ಪ್ರಜ್ವಲ್ ಅವರ ವೇದಿಕೆ ಅಂತ ಬಂದು ಈ ಸಮವಸ್ತ್ರವನ್ನು ತಾವು ಪಡ್ಕೊಳ್ಳಬೇಕು ಹೇಳ್ತಾ ಇದ್ದೀನಿ. ಮುಂದಿನ ಸಮವಸ್ತ್ರವನ್ನು ನೌಶಾದ್ ಗೋರಿ ಯಂಗ್ ಬಾಯ್ಸ್ ಇವರು ಹಸ್ತಾಂತರಿಸಬೇಕು. ಪಡ್ಕೊಳ್ಳೋದಕ್ಕೋಸ್ಕರ ಎಡಗೈ ಆಟಗಾರ ಸುಶಾಂತ್ ಗೋರಿ ಯಂಗ್ ಬಾಯ್ಸ್ ಸುಶಾಂತ್ ಅವರ ವೇದಿಕೆ ಅಂತ ಬಂದು ಈ ಸ್ಮರಣೆ ಈ ಒಂದು ಸಮವಸ್ತ್ರವನ್ನು ಪಡ್ಕೊಳ್ಬೇಕು ಹೇಳಿಕೊಳ್ತಾ ಇದ್ದೀನಿ. ಸಮಯದ ಅಭಾವ ಕೂಡ ದಯವಿಟ್ಟು ಆದಷ್ಟು ಬೇಗ ಬಂದು ಇದನ್ನು ಪಡ್ಕೊಂಡು ನಾವು ಸಮವಸ್ತ್ರ ಅನಾವರಣ ಕಾರ್ಯಕ್ರಮದ ಬಳಿಕ ಇಲ್ಲಿ ಸಮಾರೋಪ ಸಮಾರಂಭ ಹಾಗೂ ಬಹುಮಾನದ ಕಾರ್ಯಕ್ರಮ ನಡೆಸಲಿಕ್ಕಿದ್ದೇವೆ. ಮುಂದಿನ ಸಮವಸ್ತ್ರವನ್ನು ಅಜೀಜ್ ಸಹರಾ ಕಾರ್ಕಳ ಇವರು ವಿತರಿಸಬೇಕು. ಇದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಶರತ್ ಗೋರಿ ಯಂಗ್ ಬಾಯ್ಸ್ ಶರತ್ ವೇದಿಕೆ ಅಂತ ಬಂದು ಈ ಒಂದು ಸಮವಸ್ತ್ರವನ್ನು ಪಡ್ಕೊಳ್ಳಬೇಕು.
ಮುಂದಿನ ಸಮವಸ್ತ್ರವನ್ನು ಮಂಜುನಾಥ್ ಮಂಜು ಅವರು ಇದನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹರ್ಷಾದ್ ಗೋರಿ ಯಂಗ್ ಬಾಯ್ಸ್ ಇವರು ಈ ಸಮವಸ್ತ್ರವನ್ನು ಸ್ವೀಕರಿಸಿಕೊಳ್ಬೇಕು. ಮಂಜುನಾಥ್ ಮಂಜು ಇವರಿಂದ ಈ ಒಂದು ಸ್ಮರಣೆ ಈ ಒಂದು ಸಮವಸ್ತ್ರವನ್ನು ತಾವು ಸ್ವೀಕರಿಸಿಕೊಳ್ಬೇಕು. ಹರ್ಷಾದ್ ಗೋರಿ ಯಂಗ್ ಬಾಯ್ಸ್ ಸಮವಸ್ತ್ರವನ್ನು ಸ್ವೀಕರಿಸಿದವರು ದಯವಿಟ್ಟು ಅದನ್ನು ಸಮವಸ್ತ್ರವನ್ನು ಹಾಕಬೇಕಾಗಿ ತಮ್ಮಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೀನಿ ಫೋಟೋಶೂಟ್ಗೋಸ್ಕರ. ಇದೀಗ ಈ ದಿನದ ಸಮವಸ್ತ್ರ ಅನಾವರಣ ಕಾರ್ಯಕ್ರಮ ಹಸ್ತಾಂತರ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈಗಾಗಲೇ ಸಮವಸ್ತ್ರ ಅನಾವರಣ ಕಾರ್ಯಕ್ರಮದ ಬಳಿಕ ನಾವು ಇವತ್ತಿನ ದಿವಸ ಒಟ್ಟು 6 ತಂಡಗಳು ಯಶಸ್ವಿಯಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿವೆ. ಬಹಳಷ್ಟು ಉತ್ಸುಕರಾಗಿ ಹುಮ್ಮಸ್ಸಿನಿಂದ ಶಿಸ್ತುಬದ್ಧವಾಗಿ ಈ ಒಂದು ಕ್ರಿಕೆಟ್ ಕೂಟದಲ್ಲಿ ಭಾಗವಹಿಸಿದೆ. ಗೋರಿ ಟೈಗರ್ಸ್, ಗೋರಿ ಕಿಂಗ್ಸ್, ಗೋರಿ ಬುಲ್ಸ್, ಗೋರಿ ವಾರಿಯರ್ಸ್, ಗೋರಿ ಯುನೈಟೆಡ್ ಹಾಗೂ ಗೋರಿ ಟೈಗರ್ಸ್ ಈ 6 ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಯಶಸ್ವಿಯಾಗಿ ಭಾಗವಹಿಸಿವೆ. ಬಹಳಷ್ಟು ಅತ್ಯುತ್ತಮವಾಗಿರುವ ಕ್ರೀಡಾ ಸ್ಫೂರ್ತಿ ಆಟವನ್ನೇ ಆಡಿದೆ. ಆದರೆ ಕ್ರೀಡೆಯ ಅವಿಭಾಜ್ಯ ಅಂಗ ಕೂಡ ಹೌದು. ಸೋಲು ಗೆಲುವು ಎನ್ನುವುದಕ್ಕಿಂತ ಮುಖ್ಯವಾಗಿ ಭಾಗವಹಿಸುವಿಕೆಯ ಹಾಗೂ ಆ ಪಾಲುದಾರಿಕೆಯ ಅಸ್ತಿತ್ವ ಅದನ್ನು ಕಂಡುಕೊಂಡ ಬಳಿಕ ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ಫಲಿತಾಂಶಗಳು ಎಲ್ಲೋ ಒಂದು ಕಡೆ ಬಹಳಷ್ಟು ಸೊಗಸಾಗಿ ಕಂಡುಕೊಂಡೆವು. ಏನೋ ಇವರೇ ಪರಾಕ್ರಮಿಗಳು, ಇವರೇ ವೀರರು, ಇವರೇ ಶೂರರು, ಇವರೇ ಇವತ್ತು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಒಂದೊಂದು 3-4 ಪಂದ್ಯವನ್ನು ಗೆದ್ದುಕೊಂಡ ಗೊತ್ತಾಗಿತ್ತು. ಮಧ್ಯಾಹ್ನ ಭೋಜನದ ವಿರಾಮದ ಬಳಿಕ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗಿಹೋಯಿತು. ಖಂಡಿತ ಒಂದು ಸಾಯಂಕಾಲ ಸಮಯ ಸನಿಹವಾಗುವಾಗ ಒಂದು 5:30 ಸರಿಯಾಗಿ ಫಲಿತಾಂಶ ಗೋಚರಗೊಂಡಾಗ ಅದ್ಭುತವಾಗತಕ್ಕಂಥ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ನಿಮ್ಮನ್ನು ಕುತೂಹಲಕ್ಕೆ ಮತ್ತಷ್ಟು ಎಡೆಮಾಡಿಕೊಡದೆ ನೇರವಾಗಿ ನಾವು ಮೊಟ್ಟ ಮೊದಲನೇ ಬಾರಿಗೆ ವೈಯಕ್ತಿಕ ಬಹುಮಾನಗಳಿಗೆ ಬರ್ತಾ ಇದ್ದೀವಿ. ಇವತ್ತು ಆಡಿದಂತಹ ತಂಡಗಳ ಆಟಗಾರರು ಅದು ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಜುಗಲ್ಬಂದಿಯಾಗಿತ್ತು. ಅವರ ಹಿರಿಯ ಮತ್ತು ಕಿರಿಯರ ಸಮ್ಮಿಲನವಾಗಿತ್ತು ಈ ಕ್ರಿಕೆಟ್ ಕೂಟದಲ್ಲಿ ಈ ವೈಯಕ್ತಿಕ ಬಹುಮಾನಗಳ ಹಸ್ತಾಂತರ ಕಾರ್ಯಕ್ರಮ ನಡೀಲಿಕ್ಕಿದೆ. ಮೊದಲನೇದಾಗಿ ಫೈನಲ್ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಇದನ್ನು ದಿನೇಶ್ ಪಜಿಲಕೇರಿ ಮ್ಯಾನೇಜರ್ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಇವರು ಹಸ್ತಾಂತರಿಸಬೇಕು. ದ ಮ್ಯಾನ್ ಆಫ್ ದಿ ಮ್ಯಾಚ್ ಇನ್ ಫೈನಲ್ ನನ್ ಅದರ್ ದನ್ ಮಿಸ್ಟರ್ ಶವಾದ್ ಫ್ರಾಮ್ ಗೋರಿ ವಾರಿಯರ್ಸ್. ಶವಾದ್ ಅವರ ಪಾಲಾಗ್ತಾ ಇದೆ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಫೈನಲ್ ಹಣಾಹಣಿಯಲ್ಲಿ ಅತ್ಯದ್ಭುತವಾಗಿ ಬ್ಯಾಟ್ ಬೀಸಿದಂತಹ ಆಟಗಾರ ವೀಕ್ಷಕರನ್ನೆಲ್ಲ ಕೂಡ ಹೇಳ್ತಾ ಇದ್ದೆ. ಊಟದ ವಿರಾಮದ ಬಳಿಕ ಶವಾದ್ ಅವರ ಅಬ್ಬರವಂತೂ ಬಹಳ ಸೊಗಸಾಗಿ ನೋಡಿದ್ದೆವು. ಶವಾದ್ ಅವರ ಪಾಲಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಮುಂದಿನ ವೈಯಕ್ತಿಕ ಬಹುಮಾನವನ್ನು ನಮ್ಮ ವೀಕ್ಷಕ ವಿವರಣಗಾರ ಸನ್ಮಿತರಾಗಿರತಕ್ಕಂತಹ ಸತೀಶ್ ಸಾಲ್ಯಾನ್ ಅವರು ವಿತರಿಸಬೇಕು. ಬಹಳಷ್ಟು ಅವಿಸ್ಮರಣೀಯ ಕ್ಷಣ ಈ ನಿರೂಪಣೆ ಮಾಡತಕ್ಕಂಥ ಪ್ರೆಸೆಂಟೇಷನ್ ಸೆರೆಮನಿಯನ್ನು ಬಹಳ ಸೊಗಸಾಗಿ ಮಾಡುವಂತಹ ಸತೀಶ್ ಅವರು ಈ ಬಾರಿ ವೈಯಕ್ತಿಕ ಬಹುಮಾನ ವಿತರಿಸ್ತಾ ಇದ್ದಾರೆ. ಇದೀಗ ಮುಂದಿನ ಅವಾರ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿಸ್ ಟೂರ್ನಮೆಂಟ್ ಇದನ್ನು ವಿತರಿಸಲಿಕ್ಕಿದ್ದಾರೆ. ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿಸ್ ಟೂರ್ನಮೆಂಟ್ ಎನಿ ಗೆಸ್ ನನ್ ಅದರ್ ದನ್ ದ ಹ್ಯಾಟ್ರಿಕ್ ಸಿಕ್ಸರ್ ಹೀರೋ ಸುಶಾಂತ್ ಫ್ರಾಮ್ ಗೋರಿ ಕಿಂಗ್ಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿಸ್ ಟೂರ್ನಮೆಂಟ್. ಗೋರಿ ಪ್ರೀಮಿಯರ್ ಲೀಗ್ 2021 ಅತ್ಯುತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಉದಯೋನ್ಮುಖ ಆಟಗಾರ ಸುಶಾಂತ್ ಎಡಗೈ ಆಟಗಾರ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಬಾರಿಸಿದಂತಹ ಏಕೈಕ ಆಟಗಾರ, ಅಭಿನಂದನೆಗಳು. ಎಲ್ಲ ಈ ಟ್ರೋಫಿಗಳನ್ನು ವೈಯಕ್ತಿಕ ಹಾಗೂ ಪ್ರಥಮ ದ್ವಿತೀಯ ಟ್ರೋಫಿಗಳ ಪ್ರಾಯೋಜಕರು ನಾವು ಮರೆಯುವಂತಿಲ್ಲ. ಅದು ಯುನೈಟೆಡ್ ಸಹರ ಕಾರ್ಕಳ ಅವರು ಜೋರ ಚಪ್ಪಾಳೆ ಕೂಡ ಬರಬೇಕಾಗಿದೆ. ಅತ್ಯುತ್ತಮವಾಗಿರತಕ್ಕಂಥ ಸಹಕಾರ ಅವರಲ್ಲಿ ಓರ್ವರಾಗಿರುವಂತಹ ಅಜೀಜ್ ಮುಂದಿನ ವೈಯಕ್ತಿಕ ಬಹುಮಾನ ವಿತರಿಸಬೇಕು.
the best bowler of this tournament. Who is the best bowler of this tournament? ಯಾರು ಈ ಟೂರ್ನಮೆಂಟ್ ಅತ್ಯಂತ ನೆಚ್ಚಿನ ಶ್ರೇಷ್ಠ ಎಸೆತಗಾರ? ಆ ಪ್ರಶ್ನೆಗೆ ಉತ್ತರ ಇದೆ. ಕಿರಿಯರು ನಾಚುವಂತೆ ಉದಯೋನ್ಮುಖ ಆಟಗಾರರೊಮ್ಮೆ ಮೂಕ ವಿಸ್ಮಿತರಾಗುವಂತೆ ಹಿರಿಯನೆಂಬ ನೆಲೆಯಲ್ಲಿ ಆ ಕೊನೆಯ ಚಮತ್ಕಾರದ ಚೆಂಡಂತೂ ಬೆದ್ರಾ ಮೀಡಿಯಾದ ಕ್ಯಾಮರಾಗಳಲ್ಲಿ ಅಪ್ಪಳಿಸಿವೆ. ದ ಪ್ರವೀಣ್ ಬಂಟ್ವಾಲ್, ದ ಲೆಜೆಂಡ್ ಆಫ್ ಅಂಡ್ರಾಮ್ ಕ್ರಿಕೆಟ್, ಇಲ್ಲಿ ಬೆಸ್ಟ್ ಬೌಲರ್ ಆಫ್ ದಿಸ್ ಟೂರ್ನಮೆಂಟ್. ಪ್ರವೀಣ್ ಅವರು ಆರು ಚೆಂಡಿಗೆ 14 ಓಟಗಳನ್ನು 2 ಬಾರಿ ಎದುರಿಸಿದ್ರು, ಯಶಸ್ವಿಗೊಂಡ್ರು. ಕೊನೆಗೆ ಪಂದ್ಯವನ್ನು ಸಮಬಲಗೊಳಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನು ವಹಿಸಿದ್ರು. ಬೆಸ್ಟ್ ಬೌಲರ್ ಆಫ್ ದಿಸ್ ಟೂರ್ನಮೆಂಟ್, ಅಭಿನಂದನೆಗಳು, ಧನ್ಯವಾದಗಳು ಅಜೀಜ್ ಅವರಿಗೆ. ಮುಂದಿನ ಪ್ರಶಸ್ತಿ ಮ್ಯಾನ್ ಆಫ್ ದಿ ಸೀರೀಸ್. ಅದಕ್ಕಿಂತ ಮುಂಚಿತವಾಗಿ ಮ್ಯಾನ್ ಆಫ್ ದಿ ಸೀರೀಸ್, ವೈಯಕ್ತಿಕ ಬಹುಮಾನಗಳ ರಾಜನೆಂದೇ ಕರೆಯತಕ್ಕಂತಹ ಮ್ಯಾನ್ ಆಫ್ ದಿ ಸೀರೀಸ್ ಈ ಅವಾರ್ಡನ್ನು ಮಂಜು ಮಂಜುನಾಥ್ ಅವರು ವಿತರಿಸಬೇಕು. ಸರ್, ಇದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬ್ಯಾಟಿಂಗ್, ಬೌಲಿಂಗ್, ವಿಕೆಟ್ ಕೀಪಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ, ಎಲ್ಲ ಆಯಾಮಗಳಲ್ಲೂ ಕೂಡ ಅತ್ಯದ್ಭುತ ಸಾಧನೆ ಮಾಡಿದಂತಹ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ದೀಪಕ್ ಫ್ರಮ್ ಗೋರಿ ಬುಲ್ಸ್. ದೀಪಕ್ ಅವರ ಪಾಲಾಗ್ತಾ ಇದೆ ಸರಣಿ ಶ್ರೇಷ್ಠ ಪ್ರಶಸ್ತಿ. ಮುಂದಿನ ಪ್ರಶಸ್ತಿಯನ್ನು ನೌಶಾದ್ ಹಾಗೂ ಸೂರಜ್ ಬದಿಲಕರಿ ಇರೋ ಒಟ್ಟು ಸೇರಿ ನೀಡಬೇಕು ಈ ಪ್ರಶಸ್ತಿಯನ್ನು. ಆ ಪ್ರಶಸ್ತಿ ಅಂತ ಹೇಳಿದರೆ ಅತ್ಯುತ್ತಮ ಶಿಸ್ತಿನ ತಂಡ, ಡಿಸಿಪ್ಲಿನ್ ಕ್ರಿಕೆಟ್ ಟೀಮ್. ಆರು ತಂಡಗಳ ಪೈಕಿ ಎಲ್ಲವೂ ಶಿಸ್ತುಬದ್ಧವಾಗಿ ಆಡಿತ್ತು, ಆದರೆ ಸಮಯಕ್ಕನುಸಾರವಾಗಿ ಆಡಿ ನಮ್ಮ ಸಮಯವನ್ನು ಉಳಿತಾಯ ಮಾಡಿ ಶಿಸ್ತನ್ನು ಮೆರೆದಂತಹ ಗೋರಿ ಸಿಕ್ಸರ್ಸ್ ಈ ಟೂರ್ನಮೆಂಟಿನ ಡಿಸಿಪ್ಲಿನ್ ಟೀಮ್ ಆಗ್ತಾ ಇದೆ. ನಮ್ಮ ಎರಡು ಪಂದ್ಯಗಳಿಗೆ ಸಮಯವನ್ನು ಕೂಡ ಉಳಿಸಿಕೊಟ್ಟಿದ್ದೀರಾ, ಶಿಸ್ತಿಗೆ ಪ್ರಮುಖ ಕಾರಣೀಭೂತರಾಗಿದ್ದೀರಾ. ಇದನ್ನು ನೌಶಾದ್ ಮತ್ತು ಸೂರಜ್ ಇರುವರು ಸೇರಿ ವಿತರಿಸ್ತಾ ಇದ್ದಾರೆ. ಗೋರಿ ಸಿಕ್ಸರ್ಸ್ ದ ಡಿಸಿಪ್ಲಿನ್ ಕ್ರಿಕೆಟ್ ಟೀಮ್ ಆಫ್ ದಿಸ್ ಟೂರ್ನಮೆಂಟ್. ದ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಾವು ಕೊನೆಯ ಗಳಿಗೆಗೆ ಬರ್ತಾ ಇದ್ದೀವಿ. ನಾವು ಈ ಪರಿವಾರ ಡೇ ಅನ್ನು ಹಮ್ಮಿಕೊಂಡದ್ದು ಖಂಡಿತವಾಗಿಯೂ ಮೂರುವರೆ ದಶಕಗಳ ಹಿಂದೆ ಇರತಕ್ಕಂಥ ಇತಿಹಾಸವನ್ನು ಗಮನಿಸಿಕೊಂಡಾಗ ನಮ್ಮಲ್ಲಿರತಕ್ಕಂಥ ಒಂದೇ ಒಂದು ಜಾತಿ, ಮತ ಭೇದ, ವರ್ಣ, ವರ್ಗ ಯಾವುದನ್ನು ಕಂಡರಿಯದ ಗೋರಿ ಯಂಗ್ ಬಾಯ್ಸ್ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವತ್ತೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಇರತಕ್ಕಂತಹ ಈ ಒಂದು ಕ್ಷಣಗಳಿಗೆ, ಆ ಟ್ರೋಫಿಯನ್ನು ಕೂಡ ಎಲ್ಲರೂ ಒಟ್ಟಾಗಿ ನೀಡುವಂತಹ ಕ್ಷಣಗಳಿಗೆ ಬರ್ತಾ ಇದ್ದೀವಿ. ದ್ವಿತೀಯ ಟ್ರೋಫಿ ರನ್ನರ್ ಅಪ್ ಪಡ್ಕೊಂಡಂತಹ ತಂಡ ಕೊನೆಯ ಗಳಿಗೆಯಲ್ಲಿ ಪಂದ್ಯ ಟೈಯಲ್ಲಿ ಅಂತ್ಯ ಕಂಡ್ರೂ ಅದೃಷ್ಟ ಪರೀಕ್ಷೆಯಲ್ಲಿ ಮಾತ್ರ ಸ್ವಲ್ಪ ಅಡವಿದ್ರು. ಗೋರಿ ಬುಲ್ಸ್ ತಂಡದ ನಾಯಕ ಹಾಗೂ ಮಾಲಕರು ನವೀನ್ ಅವರ ಮಾಲಕತ್ವದ ಗೋರಿ ಬುಲ್ಸ್ ಇಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತಾ ಇದೆ. ಎಲ್ಲ ಅತಿಥಿಗಳೊಮ್ಮೆ ಎದ್ದು ನಿಂತು ಇದನ್ನು ಒಟ್ಟಾಗಿ ಈ ಪ್ರಶಸ್ತಿಯನ್ನು ವಿತರಿಸಬೇಕು. ದ್ವಿತೀಯ ಟ್ರೋಫಿ ರನ್ನರ್ ಅಪ್ ಅವಾರ್ಡ್ ಪಡ್ಕೊಳ್ಳತಕ್ಕಂತಹ ಗೋರಿ ಬುಲ್ಸ್ 2019 ವಿಶ್ವಕಪ್ ಆ ಒಂದು 50 ಓವರ್ಗಳ ಪಂದ್ಯಾಕೂಟಗಳು ಕೂಡ ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಯಾವ ರೀತಿಯಾಗಿ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು, ಟೈಯಲ್ಲಿ ಅಂತ್ಯ ಕಂಡಿತ್ತು. ಆ ಕ್ಷಣಗಳಿಗೆ ಮಗದೊಮ್ಮೆ ನಾವು ಇಲ್ಲಿ ನೋಡಿಕೊಂಡೆವು. ಇಲ್ಲಿ ಗೋರಿ ಬುಲ್ಸ್ ಹಾಗೂ ಗೋರಿ ವಾರಿಯರ್ಸ್ ಪಂದ್ಯಾಟ. ಕೊನೆಗೆ ಗೋರಿ ಬುಲ್ಸ್ ನವೀನ್ ಅವರ ಮಾಲಕತ್ವದ ತಂಡ ಇಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೋ ಚಪ್ಪಾಳೆ ಬರಲಿ ಕ್ರೀಡಾಭಿಮಾನಿಗಳು. ಯಾಕೆಂತ ಹೇಳಿದರೆ ಆರು ತಂಡಗಳ ಪೈಕಿ ಇವರು ಫೈನಲ್ ಹಂತ ಪ್ರವೇಶ ಮಾಡಿದಂತಹ ದ್ವಿತೀಯ ತಂಡ ಕೂಡ ಆಗಿತ್ತು, ದ್ವಿತೀಯ ಸ್ಥಾನ ಪಡ್ಕೊಂಡಿದೆ. ಅಭಿನಂದನೆಗಳು. ನೋಡೋಣ ವರ್ಷಂ ಪ್ರತಿ ಗೋರಿ ಪ್ರೀಮಿಯರ್ ಲೀಗ್ ಹಮ್ಮಿಕೊಳ್ಳುವುದಾದರೆ ಇಂದು ಆಗಿದ್ದೀರಾ ನೀವು ದ್ವಿತೀಯ, ಬರೋಬ್ಬರ ನೀವು ಆಗಲಿಕ್ಕಿದ್ದೀರಾ ಅದ್ವಿತೀಯ. ಶುಭವಾಗಲಿ ಗೋರಿ ಬುಲ್ಸ್ ತಂಡಕ್ಕೆ. ಆರಂಭದಿಂದ
ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೆ. ಸೋಲು ಯಾವತ್ತೂ ಕೂಡ ಸೋಲಲ್ಲ. ಸೋಲನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಮಧ್ಯಾಹ್ನದ ಬಳಿಕ ಆ ಭರ್ಜರಿ ಭೋಜನದ ನಂತರ ಪುಟಿದೇರಿದಂತಹ ಒಂದು ತಂಡವಿದ್ರೆ ಇವತ್ತಿನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಪ್ರವೀಣ್ ಬಂಟ್ವಾಳ ಅವರ ಮಾಲಕತ್ವದ ತಂಡ ಗೋರಿ ವಾರಿಯರ್ಸ್ ಇವತ್ತು ಚಾಂಪಿಯನ್ ಪಟ್ಟವನ್ನು ಇಲ್ಲಿ ಅಲಂಕರಿಸಿಕೊಂಡಿದೆ. ಇದನ್ನು ಎಲ್ಲ ಅತಿಥಿಗಳು ಒಟ್ಟಾಗಿ ಸೇರಿ ಯುನೈಟೆಡ್ ಸಹರಾ ಕಾರ್ಕಳ ಅವರು ಕೊಡುಗೆಯಾಗಿ ನೀಡಿದಂತಹ ಈ ಟ್ರೋಫಿ ಅತ್ಯಾಕರ್ಷಕ ಟ್ರೋಫಿ ಇದನ್ನು ಪಡ್ಕೊಳ್ತಾ ಇದೆ. ಗೋರಿ ವಾರಿಯರ್ಸ್ ತಂಡದ ಪಾಲಾಗ್ತಾ ಇದೆ ಚಾಂಪಿಯನ್ ಪಟ್ಟ. ಗೋರಿ ಪ್ರೀಮಿಯರ್ ಲೀಗ್ 2021 ಇದರ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಇಲ್ಲಿ ಗೋರಿ ವಾರಿಯರ್ಸ್ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು ಅಲ್ಲೇ ತಮ್ಮ ಆಸನವನ್ನು ಮತ್ತೆ ಸ್ವೀಕರಿಸಿಕೊಳ್ಳಬೇಕು. ಒಂದು ನಿಮಿಷದ ಕಾಲಾವಕಾಶದಲ್ಲಿ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಎಲ್ಲ ಆಟಗಾರರು ಗೋರಿ ಯಂಗ್ ಬಾಯ್ಸ್ ತನದ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಸಮವಸ್ತ್ರವನ್ನು ಧರಿಸಿದಂತಹ ಗೋರಿ ಯಂಗ್ ಬಾಯ್ಸ್ ತನದ ಎಲ್ಲ ಆಟಗಾರರು ದಯವಿಟ್ಟು ಒಂದು ನಿಮಿಷ ಅತಿಥಿಗಳು ಅದೇ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಬೇಕು. ಒಂದು ನಿಮಿಷ ನಾವು ಕಾರ್ಯಕ್ರಮ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಅಭಿನಂದನೆಗಳು ಗೋರಿ ವಾರಿಯರ್ಸ್ ತಂಡಕ್ಕೆ. ಇದೀಗ ನಾಯಕ ಕರ್ಣ ದಯವಿಟ್ಟು ಅತಿಥಿಗಳ ಹಿಂಭಾಗದಲ್ಲಿ ಎಲ್ಲ ಗೋರಿ ಯಂಗ್ ಬಾಯ್ಸ್ ತಂಡದ ಆಟಗಾರರು ತಮ್ಮ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಬೇಕು. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಹೊಚ್ಚ ಹೊಸ ಸಮವಸ್ತ್ರವನ್ನು ಧರಿಸಿದ ಎಲ್ಲ ಆಟಗಾರರು ವೇದಿಕೆಯ ಹಿಂಭಾಗದಲ್ಲಿ ಅತಿಥಿಗಳ ಹಿಂಭಾಗದಲ್ಲಿ ನಿಂತುಕೊಳ್ಳಬೇಕು. ಇದೀಗ ಫೋಟೋಶೂಟ್ ಇದೆ. ನಮ್ಮೊಂದಿಗೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಛಾಯಾಗ್ರಾಹಕರ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ 2 ವರ್ಷ ಕಾರ್ಯನಿರ್ವಹಿಸಿದಂಥ ಮಧುಕರ್ ಅವರು ಇಲ್ಲಿ ಛಾಯಾಗ್ರಾಹಕರಾಗಿದ್ದಾರೆ. ನಮ್ಮ ಗೌರಿ ತಂಡದ ಹಿರಿಯ ಸದಸ್ಯರು ಕೂಡ ಹೌದು. ಶವಾತ್ ತಂಡವನ್ನು ಸೇರಿಕೊಳ್ಳಬೇಕು. ಇದೀಗ ಸಮವಸ್ತ್ರ ಧರಿಸಿದಂತಹ ಗೋರಿ ಯಂಗ್ ಬಾಯ್ಸ್ ತಂಡದ ಎಲ್ಲ ಆಟಗಾರರು ಮ್ಯಾನೇಜ್ಮೆಂಟ್ನ ಜೊತೆ ಇರತಕ್ಕಂಥ ಒಂದು ಫೋಟೋಶೂಟ್.